ಮಂಜು ಪಾವಗಡ ಹಾಗೂ ದಿವ್ಯ ಸುರೇಶ್ ಜೋಡಿ ಬಿಗ್ ಬಾಸ್ ಸೀಸನ್ 8ರಲ್ಲಿ ಹೈಲೈಟ್ ಆಗಿತ್ತು. ಮಂಜು ದಿವ್ಯ ತುಂಬಾನೇ ಕ್ಲೋಸ್ ಆಗಿದ್ದರಿಂದ ಇವರ ನಡುವೆ ಪ್ರೀತಿ ಇದೆ ಎಂದು ಹೇಳಲಾಗಿತ್ತು. ಆದರೆ ದಿವ್ಯ ತಾವು ಖ್ಯಾತಿ ಗಳಿಸಿಕೊಳ್ಳಲು ಮಂಜು ಅವರನ್ನು ಬಳಸಿಕೊಳ್ಳುತ್ತಿದ್ದಾರೆ ಎಂದೇ ಎಲ್ಲರೂ ಹೇಳಿದ್ದರು. ಆದರೆ ಅದು ನಿಜವಲ್ಲ. ಬಿಗ್ ಬಾಸ್ನಿಂದ ಹೊರಬಂದ ನಂತರದಲ್ಲಿಯೂ ಈ ಜೋಡಿ ಒಟ್ಟಾಗಿ ಅನೇಕ ಬಾರಿ ಕಾಣಿಸಿಕೊಂಡಿದೆ. ಇದನ್ನು ನೋಡಿ ಅಭಿಮಾನಿಗಳು ಈ ಜೋಡಿಗೆ ಹೊಸ ಹೆಸರು ಇಟ್ಟಿದ್ದಾರೆ. ಅದು ಏನು ಎಂಬುದನ್ನು ಎಲ್ಲವನ್ನೂ ತಿಳಿಸಿಕೊಡುತ್ತೇವೆ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ದಿವ್ಯ ಊರುಡುಗ ಹಾಗೂ ಅರವಿಂದ್ ಕೆ ಪಿ ಪ್ರೀತಿ ವಿಚಾರ ಬಿಗ್ ಬಾಸ್ನಲ್ಲಿ ಸಾಕಷ್ಟು ಸುದ್ದಿಯಾಗಿತ್ತು. ಈ ಜೋಡಿ ನೋಡಿ ಅನೇಕರು ಖುಷಿಪಟ್ಟಿದ್ದರು. ಅಲ್ಲದೆ ಇವರಿಗೆ ದೊಡ್ಡ ಅಭಿಮಾನಿ ಬಳಗ ಹುಟ್ಟಿಕೊಂಡಿದೆ. ಪ್ರೀತಿಯಿಂದ ಈ ಜೋಡಿಯನ್ನು ಅರವಿಯ ಎಂದು ಕರೆಯಲಾಗುತ್ತಿದೆ. ಅರವಿಂದ್ ಹೆಸರಿನ ಮೊದಲ ಅರ್ಧ ಹಾಗೂ ದಿವ್ಯ ಹೆಸರಿನ ಕೊನೆಯ ಅಕ್ಷರವನ್ನು ಬಳಸಿ ಮಾಡಿಕೊಂಡ ಅರವಿಯ ಎಂದು ಕರೆಯಲಾಗುತ್ತಿದೆ. ಮಂಜು ಪಾವಗಡ ಹಾಗೂ ದಿವ್ಯ ಸುರೇಶ್ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟು ಕ್ಲೋಸ್ ಆಗಿದ್ದರೂ ಕೂಡ ಅವರಿಗೆ ಫ್ಯಾನ್ ಹೆಸರು ಕೊಟ್ಟಿರಲಿಲ್ಲ. ಇಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಬಂದ ನಂತರದಲ್ಲೂ ಆಪ್ತರಾಗಿದ್ದಾರೆ. ಸಾಕಷ್ಟು ಬಾರಿ ಇಬ್ಬರು ಒಟ್ಟಾಗಿ ಕಾಣಿಸಿಕೊಂಡಿದ್ದಾರೆ. ಇದು ಅಭಿಮಾನಿಗಳಿಗೆ ಖುಷಿ ನೀಡಿದೆ. ಈ ಕಾರಣಕ್ಕೆ ಪ್ರೀತಿಯಿಂದ ಅವರಿಗೆ ಹೊಸ ಹೆಸರು ಇಡಲಾಗಿದೆ. ಮಂಜು ಮತ್ತು ದಿವ್ಯಗೆ ಮಾನ್ವಿಯ ಎಂದು ಕರೆಯಲಾಗುತ್ತಿದೆ. ಈ ಬಗ್ಗೆ ಅಭಿಮಾನಿಗಳು ಕಮೆಂಟ್ ಮಾಡುತ್ತಿದ್ದಾರೆ. ಸದ್ಯ ಈ ಹೊಸ ಹೆಸರು ವೈರಲ್ ಆಗುತ್ತಿದೆ. ಹಾಗೆ ಕಲರ್ಸ್ ಕನ್ನಡ ವಾಹಿನಿ ಏರ್ಪಡಿಸಿದ್ದ ಬಿಗ್ ಗಣೇಶೋತ್ಸವ ಹಾಗೂ ಬಿಗ್ ಬಾಸ್ ಮಿನಿ ಸೀಸನ್ ಕೊನೆಯ ದಿನ ಮಂಜು ಹಾಗೂ ದಿವ್ಯ ಒಟ್ಟಾಗಿ ಕಾಣಿಸಿಕೊಂಡಿದ್ದರು. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಕ್ಷಣದ ವರದಿಯಾಗಿತ್ತು. ನೀವಿನ್ನು ಪ್ರತಿಕ್ಷಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ.